अपवर्तन विधान भागाक्रम पुनरावर्तित वर्ग आधार मेले वर्गमूल कंक जो इंदी तरगत दशमांश संख्य वर्गमूल हेग बड़स्बे अर पूर्वज्ञान कहते मुंदे कड़ तरगत प्रश्न एर पॉइंट आगे आ समस्या परहार कंबी नोड़वा समस्या मुद्दे प्रयत्न इन समस्या आगे संख्य बल बल चल गुंपल मदलने इन रीति पॉइंट आर ना परगणी भाष्य एर पॉइंट आर दशमांश बिंदु बंदाग पूर्णांक भाग एम संख्य वर्ग संख्य नदे हाँ वर्ग संख्य नदे वर्ग वर्ग नाकु अंदर पूर्ण वर्ग संख्य नदे संख्य होल्य वर्ग संख्य भाजक अंत परगणी हाँ ಭಾಗಲಬ್ಧವನ್ನ ದ್ವಿಗುಣಗೊಳಿಸಿ ಎರಡು ಇಲ್ಲಿ ಎರಡು ನಂತರ ದಶಮಾಂಶ ಬಿಂದು ಇದೆ ದಶಮಾಂಶ ಬಿಂದು ಗುಣಿಸಿ ಭಾಗಲಬ್ಧಕ್ಕೆ ನಂತರ ಗುಂಪು ಮಾಡಿರುವ ಜೋಡಿ ಸಂಖ್ಯೆ 56 ಅನ್ನು ಕೆಳಗಡೆ ಪರಿಗಣಿಸಿ ಆಗ ನಾವು ಪರಿಗಣಿಸಬೇಕಾಗಿರುವ ಭಾಜ್ಯ ಯಾವುದು ಹೌದು ಹೇಳಿ 156 ಹಾಗಾದ್ರೆ 156 ಗುಣಲಬ್ಧ ಬರಬೇಕಾದ್ರೆ ಭಾಜಕ 2 ಏಕೆ ಇನ್ನೊಂದು ಚರಾಕ್ಷರ ಕೊಡ್ತಾನೆ ಆ ಚರಾಕ್ಷರ ಪಿ ಆಗಲಿ ಯಾವ ಚರಾಕ್ಷರಕ್ಕೆ ಪಿ ಚರಾಕ್ಷರಕ್ಕೆ ಯಾವ ಪೂರ್ಣ ಸಂಖ್ಯೆ ನೀಡಿದಾಗ ಬರುವಂತಹ ಗುಣಲಬ್ಧ 156 ಆಗ್ತದೆ ನೋಡಿ ಹೀಗೆ ಯಾವುದೇ ಸ್ವಾಭಾವಿಕ ಸಂಖ್ಯೆ ನೀಡಿ ಒಂದನ್ನು ನೀಡಿದ್ರೆ 21 ಇಂಟು 1 1 ಆಗ್ತದೆ ಎರಡನ್ನು ನೀಡಿ 44 ಆಗ್ತದೆ ಮೂರನ್ನು ನೀಡಿ 69 ಆಗುತ್ತೆ ಹಾಗಾದ್ರೆ ಮುಂದಿನ ಸಂಖ್ಯೆ ಯಾವುದು 24 24 ನೀಡಿದ್ರೆ 96 ಬರ್ತದೆ ಹಾ 5 ಕೊಡಿ 5 ಕೊಟ್ಟ 125 ಆಗುತ್ತೆ गुणाकार वर्गमूल 2.56 वर्गमूल बे 1.6 बेसद हाँ विधान अनुसरी मत समस्या ना निगे 51.84 इवू पूर्णांक भागल संख्य नोड़ी पूर्णांक भाग दशमांश भाग एर आरू ಭಾಗಗಳಿರುವಂತಹ ದಶಮಾಂಶ ಸಂಖ್ಯೆಗಳ ವರ್ಗಮೂಲವನ್ನು ಕಂಡುಹಿಡಿಯಲು ಪ್ರಯತ್ನ ಮಾಡಿ ನೋಡಿ ಮಕ್ಕಳೇ ಇಲ್ಲಿ ನೀಡಿರುವಂತಹ ಸಂಖ್ಯೆ
ದಶಮಾಂಶ ಸಂಖ್ಯೆ 51.84 ಅಂತ ಇದೆ. ಹಾಗಿದ್ದಾಗ ಇಲ್ಲಿ ಪೂರ್ಣಾಂಕ ಭಾಗ ಯಾವುದು? 51 ಅಲ್ವಾ. ಪೂರ್ಣಾಂಕ ಭಾಗ 51 ಅಂತ ಹೇಳಿದಾಗ ಭಿನ್ನಾಂಕ ಭಾಗ ಯಾವುದು? ದಶಮಾಂಶ ಭಾಗ 0.84 ಈ ರೀತಿ ಬರ್ಪಡ್ತದೆ. ಹಾಗಿದ್ದಾಗ ಬಲಬದಿಯಿಂದ ಬನ್ನಿ, ಎರಡೆರಡು ಸಂಖ್ಯೆಗಳ ಒಂದು ಗುಂಪನ್ನು ಮಾಡಿ ಮಾಡಿದ್ರಲ್ಲ. ಈಗ ಇಲ್ಲಿರುವ ಸಂಖ್ಯೆ 51 ಇದೆ. ಈ 51 ಯಾವ ಎರಡು ವರ್ಗ ಸಂಖ್ಯೆ ನಡುವೆ ಬರ್ತದೆ? ಪೂರ್ಣ ವರ್ಗ ಸಂಖ್ಯೆನೇ ಹೇಳಬೇಕು. ಯಾವ ಎರಡು ಪೂರ್ಣ ವರ್ಗ ಸಂಖ್ಯೆ ನಡುವೆ ಬರ್ತದೆ? ಹೌದು, 7ರ ವರ್ಗ ಮತ್ತು 8ರ ವರ್ಗಗಳ ನಡುವೆ ಬರ್ತದೆ. ಹೌದು ಮಕ್ಕಳೆ, 7ರ ವರ್ಗ ಅಂದ್ರೆ ಎಷ್ಟು? 49. 8ರ ವರ್ಗ 66. ಹಾಗಿದ್ದಾಗ 49 ಮತ್ತು 51ರ ನಡುವೆ 64 ಬರ್ತದೆ. ಸರಿ, 49 ಮತ್ತು 64ರ ನಡುವೆ 51 ಸಂಖ್ಯೆ ಬರ್ತದೆ. ಹಾಗಾದ್ರೆ ನಾವು ಪರಿಗಣಿಸಬೇಕಾದ ಭಾಜಕ ಸಂಖ್ಯೆ ಯಾವುದು? 8ಅಲ್ಲ, 7. ಯಾಕೆ 8ರ ವರ್ಗ 64 ಜಾಸ್ತಿ ಆಗುತ್ತೆ ಪಾರ್ಚಿಂಗ್ಕಿಂತ? ಅದಕ್ಕೆ ಅದು ಹಿಂದಿನ ಪೂರ್ಣವರ್ಗ ಸಂಖ್ಯೆ ತಗೊಳ್ಳಿ, 7. 7ರ ವರ್ಗ 49. ಕಳೆದಾಗ ಬರುವಂತಹ ಉತ್ತರ ಎಷ್ಟಿದೆ ನೋಡಿ? 2. ಭಾಗಲಬ್ಧ ಯಾವುದು? 7. ಭಾಜಕವನ್ನ ದ್ವಿಗುಣಗೊಳಿಸಿ. ಸೊ 1 ಗುಂಪಿನ ನಂತರ ದಶಮಾಂಶ ಬಿಂದುವಿದೆ, ಭಾಗಲಬ್ಧಕ್ಕೆ ದಶಮಾಂಶ ಬಿಂದು ಇರಿಸಿ. ನಂತರ ದಶಮಾಂಶ ಬಿಂದುವಿನ ಭಾಗದಲ್ಲಿ ಬರುವಂತಹ ಭಿನ್ನಾಂಕ ಭಾಗದಲ್ಲಿ ಬರುವಂತಹ ಸಂಖ್ಯೆ 0.84 ಕೆಳಗಡೆ ಇರಿಸಿ. ಆಗ ನಿಮಗೆ ಬರ್ತದೆ ಒಂದು ಭಾಜ್ಯ. ನಾವು ಪರಿಗಣಿಸಬೇಕಾಗಿರ್ತಕ್ಕಂಥ ಭಾಜ್ಯ 284. ಹಾಗಾದ್ರೆ 284 ಅಂತ ಹೇಳ್ತೀನಿ. ಇಲ್ಲಿ 14 ಅಂತ ಬರೋದು ಅವರ ಸಂಖ್ಯೆ ಡ್ಯಾಶ್ ಅಂತ ಹಾಕಿದೆ. ಅದಕ್ಕೆ ಅವನು ಯಾವಾಗ ಒಂದು ಚರಾಕ್ಷರವನ್ನು ನೀಡಿ ಸೆ ಎ ಅಂತ ಹೇಳ್ತಾನೆ. ಆಗ ಅದರ ಗುಣಲಬ್ಧ 284 ಆಗ್ತದೆ ಅಲ್ವಾ. ಹಾಗಿದ್ದಾಗ ಈ ಎ ಎಂಬ ಚರಾಕ್ಷರಕ್ಕೆ ಯಾವ ಸ್ವಾಭಾವಿಕ ಸಂಖ್ಯೆ ನೀಡಿದಾಗ ಆ ಸಂಖ್ಯೆ 284 ಸಮನಾಗ್ತದೆ? ಆಲೋಚನೆ ಮಾಡಿ, ಏನ್ ಒಂದನ್ನು ನೀಡಿ? ಒಂದನ್ನು ನೀಡಿದ್ರೆ 141 ಬರುತ್ತೆ. ಹಾಗೆ ಮುಂದಿನ ಸಂಖ್ಯೆ ಯಾವುದು? 2. ಗುಣಾಕಾರ ಮಾಡಿ 284. ಹಾಗೆ ಪರಿಗಣಿಸಬೇಕಾಗಿರೋ ಸಂಖ್ಯೆ ಯಾವುದು? 2. ಸೊ 2ರಿಂದ ಗುಣಾಕಾರ ಮಾಡಿ ಬರುವಂತಹ ಗುಣಲಬ್ಧ 284 ಸಮನಾಗುತ್ತೆ. ಕಳೆದಾಗ ಬರುವಂತಹ ಮೂತ್ರ ಶೇಷ 0. ಹಾಗಿದ್ದಾಗ ರೂಟ್ ಆಫ್ 51.84 ವರ್ಗಮೂಲ ಎಷ್ಟಾಯಿತು? 7.2. ಅರೋಮೆ ಈ ರೀತಿ ಬಿಡಿಸ್ತಾ ಹೋಗ್ತೇವೆ. ಇನ್ನು ಮತ್ತೊಂದು ಸಮಸ್ಯೆ ನಿಮಗೆ ಹೇಳ್ತೇವೆ. ಸರಳವಾಗಿರುವಂತಹ ಸಮಸ್ಯೆ ತಗೊಳ್ಳಿ, ಇದನ್ನ ಈ ಪ್ರಯತ್ನ ಮಾಡಿ. 42.25 ನೋಡಿ ಮಕ್ಕಳ ಪ್ರಶ್ನೆ ಈ ರೀತಿ ಇದೆ. 42.25 ಅಂತಿದೆ ಅಲ್ವಾ. 42.25 ಅಂತ ಈಗ ನೋಡಿ ಅಲ್ವಾ, ಇದನ್ನ ಈ ರೀತಿ ಹೇಳ್ತೇವೆ. ಈಗ ಈ 42 ಎಂಬ ಪೂರ್ಣ ಸಂಖ್ಯೆ ಯಾವ ಎರಡು ಪೂರ್ಣ ವರ್ಗ ಸಂಖ್ಯೆಗಳಿಗೆ ಬರ್ತದೆ? ಹೌದು, 6ರ ವರ್ಗ 36, 7ರ ವರ್ಗ 49. ಈ ಎರಡು ಸಂಖ್ಯೆಗಳ ನಡುವೆ 42 ಬರ್ತದೆ ಅಲ್ವೇ. ಹಾಗಿದ್ದಾಗ ಇಲ್ಲಿ ನಾವು ಪರಿಗಣಿಸಬೇಕಾಗಿರುವ ಭಾಜಕ ಯಾವುದು? 6 ಅಂತ ಹೇಳಿದ್ರು, ಯಾವ್ದು ತಗೊಳ್ತೀರಿ? 6ನೇ ಪರಿಗಣಿಸ್ತೇವೆ. ಯಾಕೆ 7ನ ಯಾಕೆ ಪರಿಗಣಿಸಲ್ಲ ಹೇಳಿ?
योड़ा में पढ़ेंगे सिला बाज़ का किंता बाज़ जास्ते आता है हर किंता मुझे इली संकीर्ण ने बुक मारी है आ आगे मोर आर कर दागा शेषम आर बढ़ता है भाषा का वन द्विपने बढ़ती नंतरा बिना धागा जरिये का वन जोड़े गुम करना केड़ा बदिकता हो आगा आर और इतने जोनों उस दो भाग भाषा का हाथ दे इन्होंने भाषा का अन्य रहते हैं इन्होंने चलाक्षर पीएन दे पड़ते हैं याव चलाक्षर के याव कौन सा के पीएन के बेले निर्धार का अन बरोस तरह कौन रहूँगा मुरी पत्ते जाते थे हाँ ये आस्वाभाविक संकल्प ना गुण पड़ता हो से वन कोड़ी एड कोड़ी मोर कोड़ी नाथ कोड़ी हाइट कोड़ी बट निमाले परिकल पर ये बर्बर कंदर है आ भाजते हैं नहीं मुझे प्रकार है हाँ अलग नाइगर बको ये बड़ी स्थान जो हाइट बर्बर कंदर गुणलब्ध है याव संकेत परिगणित बको नान परिगणित स्थान आइडर स्थान नान परिगणित स्थान है आइडर तो उस टक्कर दे सोने हम तो आई मात्र बड़ी स्थान दर बदले हो तो मत न्यास संकेत बदले साथ जाएगा हाँ देखना इधर गुणलब्ध हुआ मुझे आरोह निपटते देख समझा हाँ कर दे ना वो बात कर दे परिणत से देख कर वो संख्या या वो आई अब हम बोलते हैं सो ये ना इधर गुणलब्ध आरोह निपटते देख समझा लेते कल भी शेष समय बनता है निशेष और शेष समय बनता है क्या अगर बाहर वर्गों में ऐसे ना करते आरोह पॉइंट टाइप क्या संख्या नरवत्ते रोड पॉइंट ये रोड आई गया वर्ग मुंडा आरोह पॉइंट आई अब हम बोलते हैं ये रहते समस्या पर बड़े स्तर सो इधर ध्यान और आंसर से बुधवार के रस्ते ले ये एक समस्या को मारते रे मतलब प्रश्न है मोहतंदु पॉइंट मूर आरो यहाँ ना प्रश्न है योरु पॉइंट येरु ओम्बन ये ना रोह के रस्ते मारे आगे दागा मुंदे ना प्रश्न है याव संकेत ना कूड़ दागा तो बुढ़ा वर्ग आ रखते हैं हतब याव संकेत कर दागा दत्त संख्य पूर्ण वर्ग आते आ क्रम अनुसरी वर्गमूल कड़ी विधान हेगे अंत नोड़ नोड़ मकल प्रश्न स्वरूप यह रीति है कड़गे प्रतियो संख्यना पूर्ण वर्ग संख्यना अदरिंद कड़ कनिष्ठ संख्य कंडी ಆ ರೀತಿ ಪಡೆದ ಪೂರ್ಣ ವರ್ಗದ ವರ್ಗಮೂಲವನ್ನು ಕಂಡುಹಿಡಿಯಿರಿ. ಇನ್ನು ಅಪವರ್ತನ ವಿಧಾನವನ್ನು ಗಮನಿಸಿದ್ದೀರಿ. ಇದೇ ಸಮಸ್ಯೆ ಮಕ್ಕಳಲ್ಲಿ ನೀಡಿರುವಂತಹ ಸಮಸ್ಯೆ ಏನಿದೆ ಅಂದ್ರೆ 5607 ಅಂತ ಇದೆ. ಇದನ್ನ ಭಾಗಾಕಾರ ಕ್ರಮದಲ್ಲಿ ಭಾಗಿಸ್ತಾ ಹೋಗೋಣ, ವರ್ಗಮೂಲವನ್ನು ಕಂಡುಹಿಡಿಯೋಣ. ಇದೇ ಪ್ರಕ್ರಿಯೆ ಮುಂದುವರಿಸ್ತಾ ಇಲ್ಲ ಅಂತಿಮವಾಗಿ ಇದೆಲ್ಲ ಸಮಸ್ಯೆಗಳಲ್ಲಿ ಶೇಷ ಸೊನ್ನೆ ಬರ್ತಾ ಇತ್ತು ಭಾಗಲಬ್ಧವನ್ನೇ ನೀವು ವರ್ಗಮೂಲ ಅಂತ ಹೇಳ್ತಿದ್ರಿ. ಆದ್ರೆ ಈ ರೀತಿಯ ಸಮಸ್ಯೆಗಳು ಬಿಡಿಸಿಕೊಂಡಾಗ ಇಲ್ಲಿ ವರ್ಗಮೂಲ ಶೇಷ ಸೊನ್ನೆ ಬರಲ್ಲ. ಯಾವುದೋ ಒಂದು ಸಂಖ್ಯೆ ಪೂರ್ಣ ಸಂಖ್ಯೆ ಭಾಜಕಕ್ಕಿಂತ ಕಡಿಮೆ ಇರುತ್ತೆ ಅಥವಾ ಹೆಚ್ಚಿರುತ್ತೆ. ಆ ಸಂಖ್ಯೆಯಿಂದ ದತ್ತ ಸಂಖ್ಯೆಯನ್ನು ಕಳೆದಾಗ ಮಾತ್ರ ಆ ಸಂಖ್ಯೆ ಪೂರ್ಣ ವರ್ಗ ಸಿದ್ಧ ಆಗ್ತದೆ ಅಂತ ಹೇಳ್ತೇವೆ. ಈಗ ಅದೇ ವಿಧಾನವನ್ನೇ ನೋಡೋಣ. ಈಗ ನೋಡಿ ಇಲ್ಲಿ 5607 ಹೇಳಿದ್ದೆ, ಇದನ್ನ ಎರಡು ಸಂಖ್ಯೆಗಳಾಗಿ ಎರಡೆರಡು ಸಂಖ್ಯೆಗಳ ಒಂದು ಗುಂಪನ್ನು ಮಾಡಿದ್ದೇನೆ. ಅದೇ ತರನಾಗಿ ಈ 56 ಎಂಬ ಸಂಖ್ಯೆ ಇದೆ. ಈ 56 ಯಾವ ಎರಡು ವರ್ಗ ಸಂಖ್ಯೆಗಳು ಬರ್ತದೆ? ಹೌದು ಹೇಳಿ. ನಲವತ್ತೊಂಬತ್ತು ಏಳರ ವರ್ಗ 49, ಎಂಟರ ವರ್ಗ 64, ಈ ಎರಡು ಸಂಖ್ಯೆಗಳ ನಡುವೆ ಬರ್ತದೆ. ಹಾಗಿದ್ದಾಗ ನಿಮ್ಮ ಪರಿಗಣಿಸಿಕೊಂಡಿರುವ ಭಾಜಕ ಯಾವುದು? ಏಳು. ಏಳರ ವರ್ಗವನ್ನು ನೋಡಿ, ಏಳು 49 ಅಲ್ವಾ. ಈಗ 14 9 ಕಳೆದ್ರೆ ಎಷ್ಟು ಬರ್ತದೆ?
ಹದಿನಾಲ್ಕು ಬರುವಂತಹ ಉತ್ತರ ಏಳು. ಭಾಗವತದ ಭಾಗವನ್ನು ದ್ವಿಗುಣಗೊಳಿಸಿ ಹದಿನಾಲ್ಕು ಹಾಕೋದ. ಹಾಗಾದ್ರೆ ಅದರ ಪಕ್ಕದ ಸ್ಥಾನದ ಜೋಡಿ ಗುಂಪನ್ನು ಕೆಳಗಿಳಿಸ್ಕೊಳ್ಳಿ, ಸೊನ್ನೆ ಏಳು. ಹಾಗಾದ್ರೆ ಪರಿಗಣಿಸಬೇಕಾಗಿರುವ ಭಾಜ್ಯ ಯಾವುದು? ಏಳ್ನೂರ ಏಳು. ಹಾಗಿದ್ದಾಗ ಇಲ್ಲಿ ಭಾಜಕ ಹದಿನಾಲ್ಕು ಇದೆ, ಇಲ್ಲೊಂದು ಚರಾಕ್ಷರ ಕೊಡಿ ಪಿ ಅಂತ. ಅಂದ್ರೆ ಈ ಪಿ ಎಂಬ ಚರಾಕ್ಷರಕ್ಕೆ ಯಾವ ಸ್ವಾಭಾವಿಕ ಸಂಖ್ಯೆ ನೀಡಿದಾಗ ಅಲ್ಲಿ ಬರುವಂತಹ ಉತ್ತರ ಏಳ್ನೂರ ಏಳು ಗುಣಲಬ್ಧಕ್ಕೆ ಸಮನ ಆಗ್ತದೆ, ಅಥವಾ ಕೆಲವೊಮ್ಮೆ ಸಮನ ಆಗಬಹುದು, ಆದ್ಯೂ ಕೂಡ ಇರಬಹುದು. ಸೊ ಆಗ ಇಲ್ಲಿ ನೋಡಿ, ಒಂದು ಕೊಟ್ಟರೆ ನೀವು ನೂರ ನಲವತ್ತೊಂದಾಗ, ಎರಡು ಕೋಡಿ, ಮೂರು ಕೋಡಿ, ನಾಲ್ಕು ಕೋಡಿ. ಈಗ ಸೇಮ್ ಫಾರ್ ಎಕ್ಸಾಂಪಲ್ ಹನ್ನೆರಡು ಇದ್ದರೆ ನಾಲ್ಕು ತಗೊಳ್ತೀರಿ, ನಾಲ್ಕು ನಾಲ್ಕು ಹದಿನಾರು ಹದಿನೇಳು, ನಾಲ್ಕು ಒಂದು ನಾಲ್ಕು ಒಂದು ಐದು, ಐನೂರ ಎಪ್ಪತ್ತಾರು ಇದೆ. ಅಂದರೆ ನಮಗೆ ಬೇಕಾಗಿರೋ ಸಂಖ್ಯೆ ಯಾವುದು? ಏಳ್ನೂರ ಏಳು ಚಿಕ್ಕದಾಗ್ತೀವಿ. ಹಾಗಾದ್ರೆ ಮುಂದಿನ ಸ್ವಾಭಾವಿಕ ಸಂಖ್ಯೆ ಯಾವುದು? ಐದು ಅಲ್ವೇ. ನೂರ ನಲವತ್ತೈದು ಇಂಟು ಐದು, ಚರಾಕ್ಷರ ಹಿಂಗೆ ಐದು ಎಂಬ ಸಂಖ್ಯೆ ಕೊಟ್ಟಿದ್ದಾರೆ. ಹೀಗೆ ಗುಣಿಸಿ ಇದ್ದೀಗ ಐದೇ ಇಪ್ಪತ್ತೈದು ಅಲ್ವಾ. ಐದು ನಾಲ್ಕು ಇಪ್ಪತ್ತೆರಡು, ಇಪ್ಪತ್ತೆರಡು ಐದು ಅಂದ್ರೆ ಐದು ಎರಡು ಏಳು, ಏಳ್ನೂರ ಇಪ್ಪತ್ತೈದು. ಹಾಗಿದ್ದಾಗ ಈಗ ಏಳ್ನೂರ ಇಪ್ಪತ್ತೈದು ಜಾಸ್ತಿ ಆಗ್ತದೆ, ಇಲ್ಲ ಪರಿಗಣಿಸಿದ ಸಂಖ್ಯೆ ಯಾವುದು? ಹಾ, ಯಾವುದು ಪರಿಗಣಿಸ್ಬೇಕು? ನಾಲ್ಕು ತಗೊಳ್ಳ ಅಲ್ವಾ. ಆಗ ಬರುವಂತ ಎಷ್ಟಾಯ್ತು? ಐನೂರ ಎಪ್ಪತ್ತಾರು. ಈಗ ಕಳೆದ ಎಷ್ಟು ಬರ್ತದೆ? ಎಷ್ಟು ಬರ್ತದೆ? ಏಳು ಆಗಿದ್ರೆ ಒಂದು, ಹತ್ತರಲ್ಲಿ ಏಳಿದ್ರೆ ಮೂರು, ಪುನಃ ಈಗ ಆರು ಐದು, ಆರಲ್ಲಿ ಐದಿದ್ರೆ ಒಂದು, ನೂರ ಮೂವತ್ತೊಂದು ಬರುತ್ತೆ ಅಲ್ವಾ. ನೂರ ಮೂವತ್ತೊಂದು ಶೇಷ ಬರ್ತದೆ, ಶೇಷ ನೂರ ಮೂವತ್ತೊಂದು ಬರುತ್ತೆ, ನಿಜ. ಈಗ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಪೂರ್ಣವರ್ಗ ಸಂಖ್ಯೆ ತಾನೇ ಇದೆ. ಪೂರ್ಣವರ್ಗ ಸಂಖ್ಯೆಯನ್ನು ಈ ಐದು ಸಾವಿರದ ಆರುನೂರ ಏಳರಲ್ಲಿ ಏನಂತ ಕಳೀಬೇಕು? ನೂರ ಮೂವತ್ತೊಂದು ಕಳೆದ್ರೆ ಬರುವಂಥ ಸಂಖ್ಯೆ ಒಂದು ಪೂರ್ಣವರ್ಗ ಸಂಖ್ಯೆ ಆಗಿರುತ್ತೆ. ಹಾಗಾದರೆ ಐದು ಸಾವಿರದ ಆರುನೂರ ಏಳರಲ್ಲಿ ನೂರ ಮೂವತ್ತೊಂದು ಕಳೀರಿ, ಆಗ ನಿಮಗೇನು ಬರ್ತದೆ ನೋಡಿ. ಕಳೆದಾಗ ಬರುವಂಥ ಉತ್ತರ ಏಳರಲ್ಲಿ ಒಂದು ಅಂದರೆ ಆರು, ಹಾಗೆ ಹತ್ತರ ಮೂರು ಅಂದರೆ ಏಳು, ಐದರಲ್ಲಿ ಒಂದು ಅಂದರೆ ನಾಲ್ಕು, ನೂರ ಸ್ಥಾನ ಐದಿದೆ, ಐದು ಸಾವಿರದ ನಾನ್ನೂರ ಎಪ್ಪತ್ತಾರು ಬರುತ್ತೆ ಅಲ್ವಾ. ಇದು ಒಂದು ಪೂರ್ಣವರ್ಗ ಸಂಖ್ಯೆ ಆಗಿದೆ. ಹಾಗಿದ್ದಾಗ ಇಲ್ಲಿ ನಾವು ನೂರ ಮೂವತ್ತೊಂದು ಕಳೆದಾಗ ಐದು ಸಾವಿರದ ನಾನ್ನೂರ ಎಪ್ಪತ್ತಾರು ಒಂದು ಪೂರ್ಣವರ್ಗ ಸಂಖ್ಯೆ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ ಮೌಖಿಕವಾಗಿ. ಆದರೆ ಐದು ಸಾವಿರದ ನಾನ್ನೂರ ಎಪ್ಪತ್ತಾರು ಪೂರ್ಣವರ್ಗ ಸಂಖ್ಯೆ, ಪೂರ್ಣವರ್ಗ ಸಂಖ್ಯೆ ಆಗುತ್ತೆ ಅಂತ ಹೇಳ್ತೇವೆ. ಏಕೆ ಅದನ್ನು ಸಮರ್ಥನೆ ಮಾಡಿಕೊಡ್ತೀರಿ? ಭಾಗಕಾರ್ಯಕ್ರಮದಿಂದ ಅದರ ವರ್ಗಮೂಲವನ್ನು ಕಂಡುಹಿಡಿದೆ ನೋಡಿ. ಐದು ಸಾವಿರದ ನಾನ್ನೂರ ಎಪ್ಪತ್ತಾರು ಇದನ್ನು ನಾಲ್ಕು ಸಂಖ್ಯೆಯನ್ನು ಎರಡನೇ ಜೋಡಿ ಸಂಖ್ಯೆಗಳ ಗುಂಪು ಕೂಡ ಬರ್ಕೊಳ್ಳಿ ಅಲ್ವಾ. ಇಲ್ಲಿ ಐವತ್ತಾರು ಉಳಿತು, ಈ ಐವತ್ತಾರು ಅಂದಾಗ ಅಂತಿಮ ಸ್ಥಾನದಲ್ಲಿರುವ ಜೋಡಿ ಗುಂಪು ಐವತ್ನಾಲ್ಕು ಯಾವ ಎರಡು ವರ್ಗ ಸಂಖ್ಯೆಗಳಲ್ಲಿ ಬರ್ತದೆ? ಹೌದು, ಏಳರ ವರ್ಗ ಮತ್ತು ಎಂಟರ ವರ್ಗ ಸಂಖ್ಯೆಗಳ ನಡುವೆ ಬರ್ತದೆ ಅಲ್ವಾ. ಹಾಗಿದ್ದಾಗ ಏಳರ ವರ್ಗ ಅಂದ್ರೆ ಯಾವುದು? ಎಂಟರ ವರ್ಗ ಅರವತ್ತನಾಲ್ಕು ಜಾಸ್ತಿ ಆಗ್ತದೆ, ಇಲ್ಲ ಪರಿಗಣಿಸಬೇಕಾದ್ರೆ ಯಾವುದು? ಏಳು. ಏಳರ ವರ್ಗ ಅಂದ್ರೆ ನಲವತ್ತೊಂಬತ್ತು ಅಲ್ವಾ. ಕಳೆದಿ ಕಳೆದ ನಲವತ್ತೊಂಬತ್ತರ ಎಷ್ಟಿದೆ ನೋಡಿ? ಹದಿನಾಲ್ಕು ಒಂಬತ್ತು ಅಂದರೆ ಐದು. ಸೊ ಹೀಗೆ ಭಾಗಲಬ್ಧವು ಭಾಜಕವನ್ನು ದ್ವಿಗುಣಗೊಳಿಸಿ ಹದಿನಾಲ್ಕು, ನಂತರ ಮತ್ತೊಂದು ಗುಂಪನ್ನು ಮಾಡಿರುವ ಸಂಖ್ಯೆಯನ್ನು ಕೆಳಬದಿಗೊಳ್ಳಿ ಐದು ಆರು. ಹಲೋ ಮಕ್ಕಳೇ, ಸೊ ಹಾಗಿದ್ದಾಗ ಇಲ್ಲಿ ಏನಪ್ಪ ಚರಾಕ್ಷರ, ಈ ಎ ಎಂಬ ಚರಾಕ್ಷರಕ್ಕೆ ಯಾವ ಸ್ವಾಭಾವಿಕ ಸಂಖ್ಯೆ ನೀಡಿದಾಗ ಅದರ ಗುಣಲಬ್ಧ ಐನೂರ ಎಪ್ಪತ್ತಾರಕ್ಕೆ ಸಮ ಆಗ್ತದೆ?
ಹೌದು ಯಾವ ಸಂಖ್ಯೆ ಹೇಳ್ತೀರಿ ನಾಲ್ಕು ಹೇಳ್ತೀರಾ ಬರ್ತದೆ ನಾಲ್ಕು ನಾಲ್ಕು ಹದಿನಾರು ಹದಿನಾರು ಹದಿನೇಳು ನಾಲ್ಕು ಒಂದು ನಾಲ್ಕು ಐದು ಐದಾಗ ಇಲ್ಲ ಹೌದು ನಾಲ್ಕು ಅಂತ ಹೇಳ್ತೇವೆ ಇದ್ರ ಗುಣಮಟ್ಟ ಎಷ್ಟು ಬರುತ್ತೆ ಐನೂರ ಎಪ್ಪತ್ತಾರು ಕಳೆದಾಗ ಬರುವ ಶೇಷ ಸೊನ್ನೆ ಬರುತ್ತೆ Therefore, 5,476 ವರ್ಗಮೂಲ 74 ಬಂತು ಹಾಗೆ ನೀಡಿರುವಂತಹ ದತ್ತ ಸಂಖ್ಯೆ ಯಾವುದು 5,607 ಈ 5,607ಕ್ಕೆ ನೀವು ಏನಂತ ಹೇಳಬೇಕು ನಿರ್ಣಯ ಹೇಳಿವಲ್ಲ 5,607 ಅನ್ನು 131ರಿಂದ ಕಳೆದಾಗ ದತ್ತ ಸಂಖ್ಯೆಯು ಏನಾಗ್ತದೆ ಪೂರ್ಣವರ್ಗ ಸಂಖ್ಯೆ ಆಗುತ್ತದೆ ಈ ಸಮಸ್ಯೆನ ಎರಡು ಭಾಗ ನೋಡ್ತೇವೆ ಅಲ್ಲ ಮುಖ್ಯ ಯಾವ ಸಂಖ್ಯೆಯಿಂದ ಕಳೆದ ಪೂರ್ಣವರ್ಗ ಆಗುತ್ತೆ ಅಂದ್ರೆ ಒಂದು ಭಾಗ ಅದೇ ಚೆನ್ನಾಗಿ ಕಳೆದಾಗ ಬರುವಂತ ಉತ್ತರ ಸಂಖ್ಯೆ ಇದೆಯಲ್ಲ ಆ ಸಂಖ್ಯೆಯ ವರ್ಗಮೂಲವನ್ನು ಭಾಗಾಕಾರದಲ್ಲಿ ಮಾಡ್ತಾ ಬರುವಂತ ವಿಚಾರ ಹಾಗಿದ್ದಾಗ ಇದೇ ವಿಧಾನವನ್ನು ಅನುಸರಿಸಿ ಗೃಹ ಕೆಲಸದಲ್ಲಿ ಒಂದೆರಡು ಪ್ರಶ್ನೆಗಳು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಾ ಗೃಹ ಕೆಲಸಕ್ಕೆ ಪ್ರಶ್ನೆ ತಗೊಳ್ಳಿ 402 1989 3250 825 ಅಲ್ವಾ ಮಕ್ಕಳೇ ಗೃಹ ಕೆಲಸದಲ್ಲಿ ಈ ಸಮಸ್ಯೆಗಳನ್ನು ಬಿಡಿಸಿ ಈ ಎಲ್ಲ ಸಮಸ್ಯೆಗಳು ಯಾವ ಸಂಖ್ಯೆಯಿಂದ ಕಳೆದ್ರೆ ಆ ದತ್ತ ಸಂಖ್ಯೆ ಪೂರ್ಣ ವರ್ಗ ಸಂಖ್ಯೆ ಆಗ್ತದೆ ಅಂತ ನೋಡಿದ್ರಿ ಈಗ ಯಾವ ಸಂಖ್ಯೆಯನ್ನು ಕೂಡಿದರೆ ಕನಿಷ್ಠ ಸಂಖ್ಯೆ ಕೂಡಿದಾಗ ಆ ದತ್ತ ಸಂಖ್ಯೆ ಪೂರ್ಣ ವರ್ಗ ಸಂಖ್ಯೆ ಆಗುತ್ತದೆ ಅನ್ನೋದನ್ನ ನೋಡೋಣ ನೋಡಿ ಮಗಳೇ ಪ್ರಶ್ನೆ ಹೇಳಿಕೆ ರೀತಿ ಇದೆ ಕೆಳಗಿನ ಪ್ರತಿಯೊಂದು ಸಂಖ್ಯೆಯನ್ನು ಒಂದು ಪೂರ್ಣ ವರ್ಗ ಸಂಖ್ಯೆಯನ್ನಾಗಿ ಮಾಡಲು ಅದರಿಂದ ಕೊಡಬೇಕಾದ ಕನಿಷ್ಠ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಮತ್ತು ಆ ರೀತಿ ಪಡೆದ ಪೂರ್ಣವರ್ಗದ ವರ್ಗಮೂಲವನ್ನು ಕಂಡುಹಿಡಿಯಿರಿ ಅಲ್ವಾ ಪ್ರಶ್ನೆ ಏನಿದೆ ಮೊದಲನೇ ಪ್ರಶ್ನೆ 1,300 ಅಂತ ಇದೆ ಅಲ್ವಾ ಮಕ್ಕಳೇ ಇದನ್ನು ಭಾಗಾಕಾರ ಕ್ರಮದಲ್ಲಿ ಮಾಡ್ತಾ ಬನ್ನಿ ನಾಲ್ಕು ಸಂಖ್ಯೆಗಳ ಗುಂಪಿದೆ ಎರಡು ಸಂಖ್ಯೆಗಳ ಗುಂಪು ಮಾಡಿ ಒಟ್ಟು ಈಗ ದೊರೆತಿರುವ ಗುಂಪುಗಳ ಸಂಖ್ಯೆ 2 13 ಒಂದು ಸಂಖ್ಯೆಯ ಗುಂಪು ಇನ್ನು 2 0 ಗುಂಪು 1 ಹಾಗಿದ್ದಾಗ 13 ಯಾವ 2 ಪೂರ್ಣವರ್ಗ ಸಂಖ್ಯೆ ನಡುವೆ ಬರ್ತದೆ ಹೌದು ಯಾವುದು 9 ಮತ್ತು 16 ಎಂಬ 2 ಪೂರ್ಣವರ್ಗ ಸಂಖ್ಯೆಗಳ ನಡುವೆ ಬರ್ತದೆ ಹಾಗಿದ್ದಾಗ ಇದನ್ನು ಹೇಳ್ತಾ ಬರಬಹುದು ಭಾಜಕ ಯಾವತ್ತು ಹೇಳ್ತೀರಿ 3 3 ಮೂರಿಗೆ 9 13 9 5 ಭಾಜಕವನ್ನು ದ್ವಿಗುಣಗೊಳಿಸಿ ಇಲ್ಲಿರುವಂತಹ 2 ಜೊತೆ ಒಂದು ಜೊತೆ ಗುಂಪನ್ನು ಕೆಳಗಿಸಿಕೊಳ್ಳಿ ಹಾಗೆ ಅದನ್ನು ಪರಿಗಣಿಸಬೇಕಾಗಿರುವ ಭಾಜ್ಯ ಯಾವುದು 500 ಇಲ್ಲಿ 6 ಅಂತ ಬರೆದ ಡ್ಯಾಶ್ ಹಾಕಿದ್ದೇವೆ ಅದನ್ನು ಚರಾಕ್ಷರ ಎ ಅಂತ ಕೊಡ್ತೇನೆ ಆ ಏಳಿಂದಲೇ ಕೊಡಿಸ್ತೇನೆ ಅದೇ ಸಂಖ್ಯೆಯಿಂದ ಯಾವ ಸಂಖ್ಯೆ ಅಂತ ಹೇಳಿದಾಗ ಆ ಸಂಖ್ಯೆ 500ಕ್ಕೆ ಸಮನ ಆಗ್ತದೆ ಅಂತ ನೋಡಬೇಕಾಗುತ್ತೆ ಆದರೆ ಅದನ್ನು ಹೇಳಿದಾಗ ನೀವು ಒಂದು ಸಂಖ್ಯೆ ಸಂಪೂರ್ಣವಾಗಿ ಆ ಸಂಖ್ಯೆ 500ಕ್ಕೆ ಸಮನ ಆಗಲ್ಲ ಸಮನ ಆಗಬೇಕು ಅಂದಾಗ ಯಾವ ಸಂಖ್ಯೆನ ಸೇರಿಸಬೇಕು ಅನ್ನೋ ಪ್ರಶ್ನೆ ಬರ್ತದೆ ಅಲ್ವೇ ಮತ್ತೆ 13 ಕಾಲ ಏನು ಬರುತ್ತೆ 4 ಅಲ್ವಾ ಈಗ ನೋಡಿ ಆರಂಭದಲ್ಲಿ ನಾನು 7 ಕೊಡ್ತೇನೆ ಯಾವುದವ ಸಂಖ್ಯೆ 7 7 49 7 ಹಾಗೆ 42 42 46 ಜಾಸ್ತಿ ಆಗುತ್ತೆ ಹಾಗಾದ್ರೆ ಹಿಂದಿನ ಸಂಖ್ಯೆ ಯಾವುದು 6 ಅಂತ ಹೇಳಿ 6 36 36 3 39 ಹಾಗಾದ್ರೆ ನಾವು ಪರಿಗಣಿಸಬೇಕಾಗಿರೋದು ಭಾಜಕದ ಸಂಖ್ಯೆ ಯಾವುದು 6 ಅಲ್ವಾ ಮಕ್ಕಳೇ ಅಲ್ವಾ ಹೇಗೆ 6 ಗುಣಾಕಾರ ಮಾಡಿ 6 36 3 39 ಕಳೆಯಿರಿ ಶೇಷ ಬರ್ತದೆ 4
ಸಂಖ್ಯೆ ಬರುತ್ತೆ, ಕೂಡಿದಾಗ ದತ್ತ ಸಂಖ್ಯೆಯು ಏನಾಗುತ್ತೆ, ಪೂರ್ಣವರ್ಗ ಸಂಖ್ಯೆ ಆಗುತ್ತದೆ. ಪೂರ್ಣವರ್ಗ ಸಂಖ್ಯೆ ಆಗುತ್ತದೆ ಅಲ್ವಾ? ಹಾಗಾದ್ರೆ ಆ ದತ್ತ ಸಂಖ್ಯೆ ಯಾವುದು? ಸಾವಿರದ ಮುನ್ನೂರು ಅಲ್ವಾ? ಪ್ಲಸ್ ಅದಕ್ಕೆ ಎಷ್ಟನ್ನು ಸೇರಿಸ್ಬೇಕು? ನಾಲ್ಕು ಸೇರಿಸ್ಬೇಕು. ಆಗ ನಿಮಗೆ ಎಷ್ಟು ಬರ್ತದೆ? ಸಾವಿರದ ಮುನ್ನೂರ ನಾಲ್ಕು. ಹೀಗೆ ಸಾವಿರದ ಮುನ್ನೂರ ನಾಲ್ಕರ ವರ್ಗಮೂಲವನ್ನು ಭಾಗಾಕಾರ ಕ್ರಮದಲ್ಲಿ ಮಾಡ್ತಾ ಬನ್ನಿ, ನಿಮಗೆ ಉತ್ತರ ದೊರಕುತ್ತದೆ ಅಲ್ವಾ ಮಕ್ಕಳೇ? ಸಾವಿರದ ಮುನ್ನೂರ ನಾಲ್ಕು ಅಂತ ಹೇಳಿದಾಗ ಈ ಸಂಖ್ಯೆ ಈ ರೀತಿ ಇದೆ, ಎರಡೆರಡು ಸಂಖ್ಯೆಗಳ ಗುಂಪನ್ನು ಮಾಡಿದ್ರಲ್ವಾ. ನಂತರ ಹದಿಮೂರು ಯಾವ ಎರಡು ಸಂಖ್ಯೆಗಳ ನಡುವೆ ಬರ್ತದೆ? ಹಾ ಹೇಳಿ. ಹಾ, ಮೂರು ಮತ್ತು ನಾಲ್ಕರ ಎರಡು ವರ್ಗ ಸಂಖ್ಯೆಗಳ ನಡುವೆ ಬರ್ತದೆ. ಹಾಗಿದ್ದಾಗ ನಾವು ಪರಿಗಣಿಸಬೇಕಾದ ಭಾಗಿಕ ಯಾವುದು? ಮೂರು. ಮೂರು ಮೂರಲೇ ಒಂಬತ್ತು, ಕಡೆಯಲ್ಲಿ ಹದಿಮೂರರ ಒಂಬತ್ತು ಅದೇ ನಾಲ್ಕು. ಪುನಃ ಇದನ್ನು ದ್ವಿಗುಣಗೊಳಿಸಿ ಭಾಜಕವನ್ನು ಆರು ಅನ್ನೋ ಮಕ್ಕಳೇ. ಮತ್ತೊಂದು ಗುಂಪಿದೆ ಸೊನ್ನೆ ನಾಲ್ಕು, ಅದನ್ನು ಕೆಳಗಿಳಿಸ್ಕೊಳ್ಳಿ. ಪರಿಗಣಿಸಬೇಕಾಗಿರುವ ಭಾಜ್ಯ ನಾನು ನಾಲ್ಕು. ಹಾಗಿದ್ದಾಗ ಇನ್ನೊಂದು ಚರಾಕ್ಷರ ಕೊಡ್ತೇನೆ, ಆರು ಪಿ ಅಂತೇಳಿ. ಮತ್ತು ಅದೇ ಪಿನಿಂದ ಗುಣಿಸಿ ಯಾವ ಸಂಖ್ಯೆ ಕೇಳಿದಾಗ ನಮಗೆ ಬರುವಂತಹ ಗುಣಲಬ್ಧ ನಾನಂದ್ರ ನಾಲ್ಕಕ್ಕೆ ಸಮನಾಗ್ತದೆ ನೋಡಿ. ನೋಡಿ ಮಕ್ಕಳೇ, ಸಾಮಾನ್ಯವಾಗಿ ಏನಂತ ಹೇಳ್ತಾರೆ, ಸಾವಿರದ ಮುನ್ನೂರಕ್ಕೆ ಅದು ಸೇರ್ತ ಒಂದು ಪೂರ್ಣವರ್ಗ, ನಾಲ್ಕು ಸೇರ್ತ ಪೂರ್ಣವರ್ಗ ಸಂಖ್ಯೆ ಅಂತ ಹಾಕೋದಂತೆ. ಸೊ ಇದೇ ವಿಧಾನವನ್ನು ಅನುಸರಿಸಿ ಗೃಹ ಕೆಲಸದಲ್ಲಿ ಒಂದಿಷ್ಟು ಸಮಸ್ಯೆಗಳು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಾ? ಪ್ರಶ್ನೆ ಈ ರೀತಿ ಇದೆ. ಮೊದಲನೇ ಪ್ರಶ್ನೆ ಐನೂರ ಇಪ್ಪತ್ತೈದು, ಮತ್ತೊಂದು ಪ್ರಶ್ನೆ ಸಾವಿರದ ಏಳ್ನೂರ ಐವತ್ತು, ಮತ್ತೊಂದು ಪ್ರಶ್ನೆ ಇನ್ನು ಐವತ್ತೆರಡು. ನನ್ನ ಪ್ರಶ್ನೆ, ಯಾವ ಸಂಖ್ಯೆಯನ್ನು ನೀಡಿದಾಗ ಆ ಸಂಖ್ಯೆ ಕೂಡಿದಾಗ ಒಂದು ಪೂರ್ಣವರ್ಗ ಸಂಖ್ಯೆ ಆಗುತ್ತೆ ಅನ್ನೋದನ್ನು ಪರಿಹರಿಸ್ತಿದ್ದಲ್ವಾ?